ವಿಜುವಲ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ನವೀನ್ ಗೌಡಗೆ ಸಂಕಷ್ಟ ಎದುರಾಗಿದೆ. ವಿಡಿಯೋ ವೈರಲ್ ಮಾಡಿರುವಂತಹ ಆರೋಪದ ಹಿನ್ನೆಲೆ ಎಸ್ಐಟಿ ನೋಟಿಸ್, ಶನಿವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ ಎಸ್ಐಟಿ. ವಿಚಾರಣೆಗೆ ಬರುವಂತೆ ಎಸ್ಐಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಕರೆ ಮಾಡಿದ್ದಾರೆ. ಫೋನ್ನಲ್ಲೇ ಪ್ರಾಥಮಿಕ ಹಂತದ ಮಾಹಿತಿಯನ್ನು ನವೀನ್ ಗೌಡ ಕೊಟ್ಟಿದ್ದಾರೆ. ಹಾಸನದ ನವೀನ್ ಗೌಡ ಎನ್ನುವಂತಹ ವ್ಯಕ್ತಿ ಪೆನ್ಡ್ರೈವ್ ಹಂಚಿದಂತಹ ಆರೋಪ ಕೇಳಿಬಂದಿತ್ತು. ಹೀಗಾಗಿ ನವೀನ್ ಗೌಡ ವಿರುದ್ಧ ಹಾಸನ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಜೆಡಿಎಸ್ ಕಾರ್ಯಕರ್ತ ಪೂರ್ಣಚಂದ್ರ ಅವರು ದೂರು ಕೊಟ್ಟಿದ್ದು, ಸಂಬಂಧ ಎಫ್ಐಆರ್ ಆಗಿದೆ. ಈಗ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಶನಿವಾರ ವಿಚಾರಣೆಗೆ ಹಾಜರಾಗುವಂತೆ ನವೀನ್ ಗೌಡಗೆ ಎಸ್ಐಟಿಯಿಂದ ನೋಟಿಸ್. ವಿಡಿಯೋ ವೈರಲ್ ಮಾಡಿದ ಆರೋಪದ ಹಿನ್ನೆಲೆ ನವೀನ್ ಗೌಡಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್. ಈ ವಿಡಿಯೋ ವೈರಲ್ ಮಾಡಿದಂತಹ ಆರೋಪ ನವೀನ್ ಗೌಡ ಮೇಲಿದೆ, ಎಫ್ಐಆರ್ ಆಗಿದೆ. ಈಗ ಎಸ್ಐಟಿ ಅವರನ್ನ ವಿಚಾರಣೆಗೆ ಏನು ಕರೀತಾ ಇದೆ, ಏನೇನು ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ನವೀನ್ ಗೌಡ ಕುರಿತಾಗಿ, ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಯನ್ನ ಆರಂಭ ಮಾಡಿದೆ. ಇದು ಹಾಸನದ ಸೆಂ ಪೊಲೀಸ್ ಠಾಣೆಯಲ್ಲಿ ನವೀನ್ ಗೌಡ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆ ನವೀನ್ ಗೌಡ ವಿರುದ್ಧ ಕೇಸನ್ನ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರಾದಂತಹ ಪೂರ್ಣಚಂದ್ರ ಅವರು ನೀಡಿದ್ರು. ಆ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿ ತಂಡ ಆ ಪ್ರಕರಣವನ್ನು ಸಹ ತನ್ನ ವ್ಯಾಪ್ತಿಗೆ ತನಿಖೆಗೆ ಒಳಪಡಿಸಿಕೊಂಡಿದ್ದು ನವೀನ್ ಗೌಡಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. 4ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನವೀನ್ ಗೌಡಗೆ ನೋಟಿಸ್ ನೀಡಿದೆ. ನವೀನ್ ಗೌಡ ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನುವಂತ ಆರೋಪ ಸದ್ಯ ಇದೆ. ನವೀನ್ ಗೌಡಗೆ ಎಸ್ಐಟಿ ಅಧಿಕಾರಿಗಳೇ ಫೋನ್ ಮಾಡಿ 4ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ನೀಡಿರುವಂತಹ ಮಾಹಿತಿ ಈಗ ಸದ್ಯ ಲಭ್ಯ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.